ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲರೂ ಕೂಡ ಒಟ್ಟಿಗೆ ಜೊತೆಗೆ ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ, ಅಗ್ರಿಕಲ್ಚರ್, ಪ್ರವಾಹ ಸಂಬಂಧಪಟ್ಟಂತ ಅಧಿಕಾರಿಗಳು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನಾವೆಲ್ಲರೂ ಸೇರಿ ಡಿಸಿ, ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಪರಿಷತ್ತಿನ ಮುಖ್ಯಾಧಿಕಾರಿ ಸಿಇಒ ಇವ್ರ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ. ಈಗಾಗಲೇ ಕೆಲವು ಕಡೆಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ ಬಂದಿದೆ. ಪ್ರೀ ಮಾನ್ಸೂನ್ ಮಳೆ ಏಪ್ರಿಲ್ ತಿಂಗಳಲ್ಲೇ ಶುರುವಾಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಜೂನ್ವರೆಗೂ ಕೂಡ ಪ್ರೀ ಮಾನ್ಸೂನ್ ಮಳೆ ಬರ್ತದೆ. ಈ ಬಾರಿ ಪ್ರೀ ಮಾನ್ಸೂನ್ ಮಳೆ ವಾಡಿಕೆಗಿಂತ 10% ಜಾಸ್ತಿ ಆಗಿದೆ. ವಾಡಿಕೆ ಮಳೆಗಿಂತ ಪ್ರೀ ಮಾನ್ಸೂನಲ್ಲಿ ವಾಡಿಕೆ ಮಳೆ ಅಂತ ಇರ್ತದೆ, ಅದಕ್ಕಿಂತ ಜಾಸ್ತಿ 10% ಜಾಸ್ತಿ ಮಳೆ ಆಗಿದೆ. ಇದರಲ್ಲಿ ಸುಮಾರು 52 ಜನ ಸತ್ತಿದ್ದಾರೆ. ಮುನ್ನೂರ 31 ಜಾನುವಾರುಗಳು ಜೀವಹಾನಿಯಾಗಿದೆ. ಸುಮಾರು 20,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ, ಬೆಳೆ ಹಾನಿಯಾಗಿದೆ. 814 ಮನೆಗಳಿಗೆ ಹಾನಿಯಾಗಿದೆ. 814 ಮನೆಗಳಿಗೆ ಹಾನಿಯಾಗಿದೆ. ಇವೆಲ್ಲಕ್ಕೂ ಕೂಡ ಕೂಡಲೇ ಪರಿಹಾರ ಕೊಡಬೇಕು. ಕೆಲವರಿಗೆಲ್ಲ ಈಗ 52 ಜನ ಸತ್ತೋಗಿರೋರಿಗೆಲ್ಲ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮರ ಬಿದ್ದು ಸತ್ತೋಗಿರೋರಿಗೆ ಅಥವಾ ಸಿಡ್ಲು ಬಡ ಸತ್ತೋಗಿರೋರಿಗೆ ಇದು ಮಳೆ ನೀರಿನಲ್ಲಿ ಕೊಚ್ಚೋಗಿರ್ತಕ್ಕಂಥವ್ರು, ಮಳೆ ನೀರಿನಿಂದ ಮನೆಗೆ ನೀರು ನುಗ್ಗಿ ಹಾಳಾಗಿರ್ತಕ್ಕಂಥ ಈ ಥರದವರು ಸುಮಾರು 52 ಜನರಿಗೂ ಕೂಡ ಪರಿಹಾರ ಕೊಟ್ಟಿದೆ. ಜಾನುವಾರುಗಳಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀವಿ. ಕೆಲವೆಲ್ಲ ಕೊಟ್ಟಿದ್ದಾರೆ, ಕೆಲವು ಕೊಡದೇ ಇದ್ದರೆ ಕೊಡಬೇಕು, ಕೂಡಲೇ ಕೊಡಬೇಕು ಅಂತ ಹೇಳಿ. ಆಮೇಲೆ ಮನೆಗಳಿಗೆ ಎಷ್ಟು ನಷ್ಟ ಆಗಿದೆ ಅದನ್ನು ಎಸ್ಟಿಮೇಟ್ ಮಾಡಿ ಕೂಡಲೇ ಅವರಿಗೆಲ್ಲ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಕಾರಣ ಯಾಕಪ್ಪ ಅಂತಂದರೆ ಹೊಸ ಸರ್ಕಾರ ಬಂದ ಮೇಲೆ ಜನ ನಿರೀಕ್ಷೆ ಭಾಳ ಇದೆ ಅವರಿಗೆ. ಆ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ಸ್ಪಂದಿಸಬೇಕು, ಕೆಲಸ ಮಾಡಬೇಕು, ಅಧಿಕಾರಿಗಳು ಕೂಡ ಚುರುಕಾಗಬೇಕು. ಸಾಮಾನ್ಯ ಜನರಿಗೆ ಗೊತ್ತಾಗಬೇಕು ಈ ಸರ್ಕಾರ ಬದಲಾವಣೆ ಜನ ಏನು ಬದಲಾವಣೆ ಬಯಸಿದ್ದಾರೆ ಆ ಬದಲಾವಣೆ ಇದೆ ಈ ಸರ್ಕಾರದಲ್ಲಿ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಕೊಟ್ಟಿದ್ದೀವಿ. ಮತ್ತು ಜೂನ್ ತಿಂಗಳಲ್ಲಿ ಮುಂಗಾರು ಪ್ರಾರಂಭ ಆಗುತ್ತೆ. ಈ ಸಾರಿ ಹವಾಮಾನ ಇಲಾಖೆ ವರದಿ ಪ್ರಕಾರ ಜೂನ್ 9ನೇ ತಾರೀಕಿನಿಂದ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ. ಸೊ ಪ್ರೀ ಮಾನ್ಸೂನ್ನಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ನಡೆದಿದ್ದಾವೆ. ಆಮೇಲೆ ಪ್ರೀ ಮಾನ್ಸೂನ್ನಲ್ಲಿ 2,95,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕಾಗಿತ್ತು. ಈಗ ಇಲ್ಲಿವರೆಗೆ 2 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಮತ್ತೆ ಜಿಲ್ಲಾಧಿಕಾರಿಗಳ ಬಳಿ 540 ಕೋಟಿ ರೂಪಾಯಿ ಇದೆ. ವಸ್ತುಸ್ಥಿತಿ ಆಧಾರದ ಮೇಲೆ ನಿಮಗೆ ದುಡ್ಡು ಬೇಕಾದರೆ ದುಡ್ಡು ಕೊಡ್ತೀವಿ, ಸರ್ಕಾರ ಕೊಡ್ತೀವಿ ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ವಿಪತ್ತು ಪರಿಹಾರ ನಿಧಿ ಇದೆಯಲ್ಲ, ಅದರಲ್ಲೇ ಸುಮಾರು 331 ಕೋಟಿ ರೂಪಾಯಿ ಇದೆ ಈಗ ನಮ್ಮ ಹತ್ರ. ಇವ್ರ ಹತ್ರ 540 ಕೋಟಿ ರೂಪಾಯಿ ಇದೆ ಡಿಸಿಗಳ ಬಳಿ. ಸೊ ಬೇಕಾದರೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೆ ಪರಿಹಾರ ಕೆಲಸ ನಿಲ್ಲಬಾರದು. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿವರೆಗೆ ನೆಟ್ಟೆ ರೋಗ ಅಂತ ಬಂದಿತ್ತು ತೊಗರಿಗೆ. 1 ಹೆಕ್ಟೇರ್ಗೆ 10,000 ರೂಪಾಯಿ ಕೊಡ್ತೀವಿ, 2 ಹೆಕ್ಟೇರ್ವರೆಗೂ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಸರ್ಕಾರ. ಇವತ್ತಿನವರು ಕೊಟ್ಟೇ ಇಲ್ಲ. ಅದನ್ನು ಕೂಡಲೇ ತತ್ಕ್ಷಣದಿಂದ ಆ ಪರಿಹಾರ ಕೊಡಬೇಕು. ತೊಗರಿ ಬೆಳೆಗೆ ಬಂದಿದ್ದಂಥ ರೋಗ ಅದು ನೆಟ್ಟೆ ರೋಗ. ಅದನ್ನು ಕೂಡಲೇ ಪರಿಹಾರ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಕೊಟ್ಟಿದ್ದೀವಿ. ಆಮೇಲೆ ಗೊಬ್ಬರ, ಬೀಜ, ಕೀಟನಾಶಕ ಇವೆಲ್ಲವೂ ಕೂಡ ಬೇಡಿಕೆಗಿಂತ ಹೆಚ್ಚಾಗಿರಬೇಕು ಅಂತ ಹೇಳಿದೆ. ಎಷ್ಟು ಕ್ವಿಂಟಲ್ ಮೆಟ್ರಿಕ್ ಟನ್ ಬೀಜ ಬೇಕಾಗ್ತದೆ, ಗೊಬ್ಬರ ಬೇಕಾಗ್ತದೆ, ಕೀಟನಾಶಕಗಳು ಬೇಕಾಗ್ತವೆ, ಅವೆಲ್ಲವೂ ಕೂಡ ಇರಬೇಕು. ಯಾವುದೇ ಕಾರಣಕ್ಕೆ ರೈತರು ಬೀಜಕ್ಕಾಗಲಿ ಗೊಬ್ಬರಕ್ಕಾಗಲಿ ಅಲಿಬಾರದು, ಕೀಟನಾಶಕಗಳಿಗೋಸ್ಕರ ಅಲಿಬಾರದು. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 13,52,000 ಮೆಟ್ರಿಕ್ ಟನ್ ರಸಗೊಬ್ಬರ ಇದೆ. 13,52,000 ಮೆಟ್ರಿಕ್ ಟನ್ ರಸಗೊಬ್ಬರ ಇದೆ. DAP ಇದೆ. DAP 2,61,294 ಮೆಟ್ರಿಕ್ ಟನ್ DAP. MOP 22,952. ಕಾಂಪ್ಲೆಕ್ಸ್ 5,97,511 ಮೆಟ್ರಿಕ್ ಟನ್. ಯೂರಿಯಾ 4,42,304 ಮೆಟ್ರಿಕ್ ಟನ್. SSP 28,780 ಮೆಟ್ರಿಕ್ ಟನ್. ಅದರಿಂದ ಬೇಡಿಕೆಗಿಂತ ಜಾಸ್ತಿ ಬಿತ್ತನೆ ಬೀಜನೂ ಇದೆ, ಗೊಬ್ಬರನೂ ಇದೆ, ಕೀಟನಾಶಕಗಳು ಕೂಡ ಇದ್ದಾವೆ. ಸೊ ನಾನು ರೈತರು ಯಾವುದೇ ಕಾರಣಕ್ಕೆ ಗೊಬ್ಬರ ಇಲ್ಲ, ಬೀಜ ಇಲ್ಲ, ಕೀಟನಾಶಕಗಳಿಲ್ಲ ಅಂತ ಕಂಪ್ಲೇಂಟ್ ಆಗಬಾರ್ದಾಗಿ ನೋಡ್ಕೋಬೇಕು, ದೂರುಗಳು ಬರದೇ ರೀತಿ ನೋಡ್ಕೋಬೇಕು. ಸೊ ಇದಕ್ಕೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಆ ಜವಾಬ್ದಾರಿ ನಾವು ನಿರ್ವಹಿಸ್ತೀವಿ ಅಂದರೆ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಮುಂಚಿತವಾಗಿ, ಯಾಕಂದರೆ ಹಿಂದೆ ಎಲ್ಲ ಪ್ರವಾಹ ಬಂದ್ಬಿಟ್ಟಿದೆ, ಕಳೆದ 4-5 ವರ್ಷಗಳಿಂದ ಕರ್ನಾಟಕದಲ್ಲಿ ಪ್ರವಾಹ ಬಂದಿದೆ ಜಾಸ್ತಿ. ಇಂದಿನ ಅನುಭವದಿಂದ ಮುಂದಿನ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ತಗೋಬೇಕು ಅಂತ ಹೇಳಿದ್ದೀನಿ. ಈಗ ಶಿಥಿಲವಾದಂಥ ಬ್ರಿಡ್ಜ್ ಇದ್ದರೆ, ಕೆರೆ ಕಟ್ಟೆಗಳಿದ್ದರೆ, ಶಾಲೆ ಇದ್ದರೆ, ಇಂಥವೆಲ್ಲ ಕೂಡ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. So, ಇದಕ್ಕೋಸ್ಕರವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆನಲ್ಲಿ ಸಿಇಒಗಳ ಜೊತೆನಲ್ಲಿ ಸಭೆ ಮಾಡಿ ನಾವೆಲ್ಲರೂ ಕೂಡ ಕಟ್ಟೆನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಏನಾದರೂ ಡಿರೆಕ್ಷನ್ ಆಫ್ ಡ್ಯೂಟಿ ಇದ್ದರೆ ಕರ್ತವ್ಯ ಲೋಪ ಇದ್ದರೆ ನಿಮ್ಮ ಬೇಜವಾಬ್ದಾರಿತನ ಇದ್ದರೆ ಸರ್ಕಾರ ನಿಮ್ಮ ಮೇಲೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಹೇಳಿದ್ದೀವಿ ನೀವು ಪ್ರವಾಸ ಮಾಡಬೇಕು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯಿತಿ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಪ್ರವಾಸಗಳನ್ನು ಮಾಡಬೇಕು ಸ್ಥಳದಲ್ಲೇ ಕೂತ್ಕೊಂಡು ನಿರ್ಣಯಗಳನ್ನು ಮಾಡಬೇಡಿ ಗೋ ಟು ದಿ villages and see the ground reality ಅದರ ಮೇಲೆ ಡಿಸಿಷನ್ ತಗೊಳ್ಬೇಕು ಅಂತಕ್ಕಂಥದ್ದೆಲ್ಲ ಸೂಚನೆ ಕೊಟ್ಟಿದ್ದೀವಿ ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಆಮೇಲೆ ಅದರ ಜೊತೆಗೆ ಬೆಂಗಳೂರು ನಗರದ ಬಗ್ಗೆನೂ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀವಿ ಈ ಅಂಡರ್ಪಾಸ್ಗಳಲ್ಲಿ ನೀರು ನಿಂತ್ಕೊಂಡ್ರೆ ಅಂಥ ಅಂಡರ್ಪಾಸ್ಗಳನ್ನ ಈಗ ಸಂಚಾರಕ್ಕೆ ಬಿಡಬೇಡಿ ಅಂತ ಹೇಳಿದ್ದೀವಿ ಬಂದ್ ಮಾಡಿ ಅಂತ ಹೇಳಿದ್ದೀವಿ ಮತ್ತು ಅವನ್ನ ವೈಜ್ಞಾನಿಕವಾಗಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಡ್ರೈನೇಜ್ಗಳನ್ನು ಡಿಶಿಲ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ರಾಜಕಾಲುವೆಗಳನ್ನು ಒತ್ತುವರಿ ಆಗಿ ಅದನ್ನು ಮುಂದುವರಿಸಬೇಕು ಈಗ ಮತ್ತೆ ಪ್ರಾರಂಭ ಮಾಡಬೇಕು ಏನೇನು ನೀರು ನಿಂತುಗಳದೆ ರಸ್ತೆಗಳ ಮೇಲೆ ನೀರು ಬರ್ತದಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅದನ್ನೆಲ್ಲ ಸೂಚನೆಗಳನ್ನು ಬೆಂಗಳೂರು ನಗರ ಪಾಲಿಕೆ ಕಮಿಷನರಿಗೆ ಎಲ್ಲ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿದ್ದೀವಿ ನಿನ್ನೆನೂ ಕೊಟ್ಟಿತ್ತು ಮೊನ್ನೆನೂ ಕೊಟ್ಟಿತ್ತು ನಿನ್ನೆನೂ ಕೊಟ್ಟಿತ್ತು ಇವತ್ತು ಕೂಡ ಕೊಟ್ಟಿದ್ದೀವಿ ಯಾವುದು ಅದನ್ನೇ ತೆರವುಗೊಳಿಸ್ಲಿಕ್ಕೆ ಹೇಳಿದೀವಿ ಮುಂದುವರಿಸಬೇಕು ಅಂತ ರಾಜೀವ್ ಕಾಲುವೆ ನಾವು ಇದ್ದಾಗಲೇ ಪ್ರಾರಂಭ ಮಾಡಿ ಸುಮಾರು 50% ಇಂತ ಹೆಚ್ಚು ರಾಜಕಾಲುವೆಗಳನ್ನು ತೆರವುಗೊಳಿಸಿದ್ದವು ಈಗ ಅದನ್ನ ನಮ್ಮ ಆದರ್ಶ ಜಾಗೃತಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನೇ ಪ್ರಾರಂಭ ಮುಂದುವರಿಸಬೇಕು ಅಂತ ಹೇಳಿದೆ ಅಂತಂದ್ರೆ ನಿಲ್ಸ್ಬಿಡಿ ಅಂತಲ್ಲ ಅವ್ರು ನಿಲ್ಸಿದ್ರಿ ನಾವು ಈಗ ಮತ್ತೆ ಪ್ರಾರಂಭ ಮಾಡಬೇಕು ಎಲ್ಲಿ ನಿಂತಿತ್ತು ಅಲ್ಲಿಂದ ಮುಂದುವರಿಸಬೇಕು ಅದು ಈಗ ಕೋರ್ಟ್ನಲ್ಲಿ ಕೇಸ್ಗಳಿದ್ರೆ ಕೋರ್ಟ್ನಲ್ಲಿ ನೋಡೋಣ ಅದು ಏನೇನು ಮಾಡಬೇಕು ಕೋರ್ಟ್ನಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಲೀಗಲ್ ಅಡ್ವೈಸರ್ಸ್ ಮೂಲಕ ಮಾಡಿಸ್ತೀವಿ $5 ಲಕ್ಷ ಕೊಡ್ತೀವಿ ಅಂತ ಅದು ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಕೇಳಲಿಲ್ಲ ಬಟ್ ಪರಿಹಾರ ಅಂತ ಕೊಟ್ಟಿದೆ ಈಗ ಮೊದಲು ಏನು ಮಾಡಿತ್ತು ನಾವು ಪರಿಹಾರ ಕೊಡುವಾಗ ಎಮ್ಮೆ ಎತ್ತುಗಳು ಸತ್ತರೆ $10,000 ಕೊಡಬೇಕು ಅಂತ ಮಾಡಿದ್ದು ಮೇಕೆ ಕುರಿಗಳು ಸತ್ತರೆ $5,000 ಕೊಡಬೇಕು ಅಂತ ಮಾಡಿದ್ದು ಅದನ್ನೇ ಅನುಸರಿಸ್ತಾ ಇದ್ದಾರಾ ಅಥವಾ ಬೇರೆ ಮಾನದಂಡಗಳು ಮಾಡ್ಕೊಂಡಿದ್ದಾರಾ ಅಂತ ಕೇಳಬೇಕು ಚೆಕ್ ಮಾಡಬೇಕು ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೆವು ಎತ್ತುಗಳು ಎಮ್ಮೆಗಳು ಸತ್ತರೆ ಪರಿಹಾರ ಇಷ್ಟು ಕೊಡಬೇಕು ಅಂತ ಮಾಡಿದ್ದೆವು ಆಮೇಲೆ ಕುರಿ ಮೇಕೆಗಳು ಸತ್ತರೆ $5,000 ಕೊಡಬೇಕು ಅಂತ ಮಾಡಿದ್ದೆವು ಪರಿಹಾರ ಈ ನಾರಾಮ್ಸ್ ಪ್ರಕಾರ ಎಷ್ಟು ಕೊಡ್ತಾರೆ ಅಂತ ನೋಡಬೇಕು ಅದನ್ನು ಓಕೆ ಥ್ಯಾಂಕ್ ಯು ನಮ್ಗೆ ಇನ್ನೊಂದು ಮೀಟಿಂಗ್ ಇದೆ ಏನು ಸೂಚನೆ ಕೊಡ್ಬೋದು ನೋಡಪ್ಪ ಪೊಲೀಸ್ನವ್ರದ್ದು ಅವರು ಭೇಟಿ ಮಾಡಬೇಕು ಅಂತಂದ್ರು ಭೇಟಿ ಮಾಡಿ ಒಂದು ಮೀಟಿಂಗು ಕೂಡ ಮಾಡೋದು ನಾನು ಇದ್ದೆ ನಮ್ಮ ಉಪಮುಖ್ಯಮಂತ್ರಿ ಇದ್ದರು ಬೇರೆ ಮಂತ್ರಿಗಳು ಕೂಡ ಇದ್ದರು ಪೊಲೀಸ್ನವ್ರಿಗೆ ಏನು ಹೇಳಿದ್ದೀವಿ ಅಂತಂದರೆ ಜನಸ್ನೇಹಿ ಆಡಳಿತ ಇರಬೇಕು ಪೊಲೀಸ್ನವರು ಜನಸ್ನೇಹಿಗಳಾಗಿರಬೇಕು ನಂಬರ್ ಒನ್ ನಂಬರ್ ಟೂ ಕಂಪ್ಲೇಂಟ್ ಕೊಡಕ್ಕೆ ಬಂದವ್ರ ಜೊತೆಯಲ್ಲಿ ಸೌಜನ್ಯದಿಂದ ನಡ್ಕೋಬೇಕು ಯಾರೇ ಯಾವುದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಅಪರಾಧಗಳಾದರೆ ಆ ಬರೀ ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೇ ರೆಸ್ಪಾನ್ಸಿಬಲ್ ಅಲ್ಲ ಡಿ ಸಿ ಪಿನೂ ಕೂಡ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಯಾವುದೇ ಇಲ್ಲೀಗಲ್ ಆರ್ಟ್ ನಡೆದರೆ ರೌಡಿಸಮ್ ನಡೆದರೆ ಕ್ಲಬ್ಗಳು ನಡೆದರೆ ಅಥವಾ ಬೇರೆ ಇನ್ಯಾರು ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದರೆ ಡ್ರಗ್ ಮೆನೇಜ್ ನಡೆದರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜವಾಬ್ದಾರರಾಗ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಮತ್ತು ಕಾನೂನು ಪಾಲನೆ ಮಾಡುವಾಗ ಆ ಧರ್ಮ ಈ ಧರ್ಮ ಅಂತ ನೋಡಕೂಡ್ದು ಎಲ್ಲ ಜನರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು ಸಮಾನವಾಗಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಹೇಳಿ ಅದೆಲ್ಲ ಮಾರಲ್ ಪೊಲೀಸಿಂಗ್ ಇಲ್ಲ ಇನ್ನು ನೋ ಮಾರಲ್ ಪೊಲೀಸಿಂಗ್ ಯು ವಿಲ್ ಪುಟ್ ಎನ್ ಎಂಡ್ ಟು ದಿಸ್